ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ನ್ಯಾಕೋ ಮತ್ತು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ವತಿಯಿಂದ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಮಾತನಾಡಿ, ಉತ್ತಮ ಆರೋಗ್ಯ ಸೌಲಭ್ಯ ಇರುವುದರಿಂದ ಏಡ್ಸ್ ಪ್ರಕರಣಗಳು ಸಾವಿನ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಂದು ತಿಳಿಸಿದರು. ರಾಜ್ಯದ 280 ಎಚ್ಐವಿ ಪೀಡಿತರು ಸೋಂಕಿಗೆ ಒಳಗಾಗಿದ್ದರು. ಈ ಪೈಕಿ 275 ಜನ ಕೋವಿಡ್ನಿಂದ ಮುಕ್ತರಾಗಿದ್ದಾರೆ ಎಂದು ತಿಳಿಸಿದರು. ಆರೋಗ್ಯ ಸೇವೆಗಳು ಮಾಡುತ್ತಿರುವ ಹಲವು ಸಂಘ ಸಂಸ್ಥೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎಚ್ಐವಿ ತಡೆಗಟ್ಟುವಿಕೆಗೆ ಪ್ರಮುಖ ಪಾತ್ರ ವಹಿಸಿದ ಬೆಂಗಳೂರು ಜ್ಯೋತಿ ಮಹಿಳಾ ಸಂಘದ ಅಧ್ಯಕ್ಷ ರತ್ನ ಮತ್ತು ನಿರ್ದೇಶಕಿ ಜ್ಯೋತಿ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಶಿಧರ್ ಜಿಲ್ಲಾ ಹೆಲ್ತ್ ನಿಯಂತ್ರಣ ಅಧಿಕಾರಿ ಯಶೋಧ, ಪ್ರೋಗ್ರಾಂ ಆಫೀಸರ್ ಸಂತೋಷ್ ಹಾಗೂ ಮ್ಯಾನೇಜರ್ ಗೌರಮ್ಮ ಮತ್ತು ಸವಿತಾ ಮತ್ತು ಸಿಬ್ಬಂದಿ ವರ್ಗ ಹಾಗೂ ತಿಪ್ಪೇಸ್ವಾಮಿ ಶಿವಪ್ಪ ಭಾಗವಹಿಸಿದ್ದರು ಹಾಗೂ ಪ್ರೋಗ್ರಾಂ ಆಫೀಸರ್ನ ಜೀವನ್ ಕುಮಾರ್ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಎಚ್ಐವಿ ಹಾಗೂ ಕೋವಿಡ್-19 ಅನ್ನು ತಡೆಗಟ್ಟುವಿಕೆಗೆ ಪ್ರಮಾಣ ಮಾಡಲಾಯಿತು. ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ. ನೇರ ನೇಮಕಾತಿ ವಿದ್ಯಾರ್ಹತೆ 5 SSLC, PUC ಪಾಸ್ ಅಥವಾ ಫೇಲ್. ವಯೋಮಿತಿ 18-35 ವರ್ಷ ಆಗಿರಬೇಕು. ವೇತನ ಅವರಿಗೆ 10,000-25,000 ವರೆಗೂ ಇರುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಹೋಮ್ ನರ್ಸಿಂಗ್ 8792264665 ಈ ನಂಬರ್ಗೆ ಸಂಪರ್ಕಿಸಿ. ಮತ್ತೊಂದು ನಂಬರ್ 8792264676.